ಜಮ್ಮು ಮತ್ತು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದುಹಾಕಿದಾಗ ಬಹಳ ಖುಷಿ ಇತ್ತು, ತುಂಬ ಖುಷಿ ಇತ್ತು. ಖುದ್ದು ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಈ ಭಾಗದ ಜನ ಕೂಡ ಸಂಭ್ರಮಿಸಿದ್ರು, ಏನೋ ಒಳ್ಳೆಯದಾಗತ್ತೆ ನಮಗೆ, ಏನೋ ಅದ್ಭುತ ಮಾಡ್ತಾ ಇದ್ದಾರೆ ಅಂಥೇಳಿ. ಆದರೆ ಇದೀಗ ಕೇಂದ್ರಾಡಳಿತ ಪ್ರದೇಶವಾಗಿರತಕ್ಕಂಥ ಲಡಾಖ್ನ ಜನ ಬೀದಿಗಿಳಿದಿದ್ದಾರೆ. ಕಾರಣ ಇಷ್ಟೇ, ಚೀನಾದವರು ಲಡಾಖನ್ನು ಬಂದು ಅತಿಕ್ರಮಿಸ್ಕೊಳ್ತಾ ಇದ್ದಾರೆ, ಒಳಗಡೆ ಬಂದುಬಿಟ್ಟಿದ್ದಾರೆ ಅಂತ ನಿರಂತರ ಮಾತಾಡ್ತಾ ಇದ್ದಾರೆ ಆ ಜನ. ಯಾಕೆಂದರೆ ನಮಗೆ ಲಡಾಖ್ನ ಜನಗಳ ನೋವು, ಅವರ ಆಕ್ರಂದನ, ಅವರ ಬೇಸರ, ಅವರ ಅಪಾಯದ ಮಟ್ಟದಲ್ಲಿದ್ದೀವಿ ಅಂತ ಹೇಳ್ತಿರ್ತಕ್ಕಂಥ ಕೂಗಿದೆಯಲ್ಲ, ಈ ಕಡೆ ಕೇಳಿಸಲ್ಲ. ದೊಡ್ಡ ನ್ಯೂಸ್ ಆಗಿದ್ದು ಯಾವ್ದು ಹೇಳಿ? ಆರ್ಟಿಕಲ್ 370 ತೆಗೆದುಬಿಟ್ರು ಎಂಬಲ್ಲಿಗೆ ಅದ್ಭುತ ನಡೆದು ಹೋಗಿದೆ ಅಂತ ಆಯ್ತು. ಆಯ್ತಪ್ಪ, ಫೈನ್, ಅದಕ್ಕೆ ಒಂದು ಭಾರತದಲ್ಲಿ ಸೇರಿಸುವಂಥ ಒಂದು ಪ್ರಕ್ರಿಯೆ ಆಯಿತು, ಖುಷಿ ಸಂಗತಿ. ಅದಕ್ಕೆ ಸಪ್ರೇಟಾಗಿ ಎಲ್ಲ ಕೂಡ ಕಾನೂನೆಲ್ಲ ಇತ್ತು, ಅದನ್ನು ತೆಗೆದುಹಾಕಿದ್ರು, ಎಸ್ ಖುಷಿ. ಆದರೆ ಇದಾದಮೇಲೆ ಏನು ಅಂತ ನೋಡಿದ್ರೆ, ಚೀನಾ ಅತಿಕ್ರಮಣದಿಂದ ಭಾರತವನ್ನು ರಕ್ಷಿಸಿ ಅಂಥೇಳಿ ನಿರಂತರವಾಗಿ ಅಲ್ಲಿ ಒಂದು ಹೋರಾಟ ನಡೀತಾ ಇದೆ. ಈ ಹೋರಾಟವನ್ನು ಕೇಂದ್ರ ಯಾವ ತರಹ ಹತ್ತಿಕ್ತಾ ಇದೆ ಅಂತ ಹೇಳಿದ್ರೆ, ನಾವು ಬನ್ನಿ ತೋರಿಸ್ತೀವಿ ಅಂತ ಕರೀತಿದ್ದಾರೆ. ಅಲ್ಲಿನ ಕುರಿಗಾಹಿಗಳಿದ್ದರಲ್ಲ, ಕುರಿ ಮೇಯ್ಸಕ್ಕೆ ಹೋಗ್ತಾರೆ ಅವರು. ಕುರಿ ಮೇಯ್ಸಕ್ಕೆ ಹೋದಾಗ ಚೀನಾ ಒಳಗಡೆ ಬಂದಿರೋದು ಗೊತ್ತಾಗುತ್ತೆ ಅವರಿಗೆ. ಅನೇಕ ಕುರಿಗಾಹಿಗಳು ಚೀನಾದ ಯೋಧರ ಮೇಲೆ ಜಗಳ ಕೂಡ ಮಾಡ್ಕೊಂಡಿದ್ದಾರೆ ಆ ಭಾಗದಲ್ಲಿ. ಈ ಥರ ಆಕ್ರಮಿಸ್ಕೊಂಡ್ಬಿಟ್ಟಿದ್ದೀರ ನೀವು, ಇದು ನಮ್ಮ ಭಾಗ, ನಾವಿಲ್ಲೇ ಕುರಿ ಮೇಯಿಸ್ತಾ ಇದ್ವಿ, ಇದು ನಮಗೆ ಸೇರಿದ್ದು, ನೀವು ಯಾಕೆ ಇಷ್ಟು ಒಳಗಡೆ ಬಂದಿದ್ದೀರಿ? 100 ಕಿಲೋಮೀಟ್ರ್ ಬಂದಿದ್ದಾರೆ ಅಲ್ಲಿಗೆ. 100 ಕಿಲೋಮೀಟ್ರ್ ಚೈನಾದವರು ಈ ಕಡೆ ಒಳಗಡೆ ಬಂದರೂ ಕೂಡ ಭಾರತ ಸರ್ಕಾರದ ಕಡೆಯಿಂದ ಉತ್ತರ ಇಲ್ಲ, ಗಪ್ಚುಪ್. ಲಡಾಖ್ ಜನ, ನಮ್ಮ ಲಡಾಖಿನ ಚೀನಾ ಪಾಲಾಗಿಬಿಟ್ರೆ ನಾವು ಏನಪ್ಪ ಮಾಡಬೇಕು? ಇವ್ರ ಆತಂಕ ಶುರುವಾಯಿತು. ಅದಕ್ಕೆ ಸೋನಮ್ ಬ್ಯಾಂಗ್ಚುಕ್ ಅಂಥೇಳಿ, 3 Idiots ಮೂವಿ ನೋಡಿದ್ದೀರಲ್ಲ, ಅದರಲ್ಲಿ ಅಮೀರ್ ಖಾನ್ ಒಂದು ಪಾತ್ರ ಮಾಡಿದಾರಲ್ವಾ, ಆ ಪಾತ್ರಕ್ಕೆ ಈ ಸೋನಮ್ ಬ್ಯಾಂಗ್ಚುಕ್ಗೆ ಸ್ಫೂರ್ತಿ. ಇವರದ್ದೇ ಕಥೆ ಅದು, ಹೆಚ್ಚು ಕಡಿಮೆ. ಆ ವ್ಯಕ್ತಿ ಲಡಾಖನ್ನು ಉಳಿಸಿ ಉಪವಾಸ ಕೂತರು, 21 ದಿನಗಳ ಕಾಲ ಉಪವಾಸವನ್ನು ಮಾಡಿದ್ರು. ಈಗೇನು ಮಾಡಿದ್ರು ನೀವು ನಂಬಲ್ವಾ? ನೀವ್ಯಾರು ನಂಬ್ತೀರ ಅಲ್ವೇನ್ರಪ್ಪ, ಚೀನಾದವ್ರು ಬಂದಿದ್ದಾರೆ ಅಂತ ಹೇಳಿದ್ರೆ, ನಾವು ಗಡಿವರೆಗೂ ನಾವೇ ಕರ್ಕೊಂಡು ಹೋಗ್ತೀವಿ, ನಾವೇ ಯಾತ್ರೆ ಮಾಡ್ತೀವಿ, ಬನ್ನಿ ಅಂತ ಕರೆದ್ರು. ಆಗೇನು ಮಾಡಬೇಕು? ಒಂದು ಜವಾಬ್ದಾರಿಯುತ ಸರ್ಕಾರ ಆ ಗಡಿಯಲ್ಲಿ ಹೋಗಿ ಚೀನಾಗೆ ಒಂದು ಉತ್ತರ ಕೊಡಬೇಕು, ನಮ್ಮ ಸೈನ್ಯವನ್ನು ಬಳಸ್ಕೊಂಡು ರಾಜತಾಂತ್ರಿಕ ಮಾತುಕತೆ ನಡೀಬೇಕು. ಅದೇನೂ ಇಲ್ಲ, ಇನ್ನು ಗಡಿವರೆಗೂ ಇವರು ಹೋಗಿಬಿಟ್ರೆ ಎಲ್ಲಿ ನಮ್ಮ ಬಂಡವಾಳ ಬಯಲಾಗಿಬಿಡುತ್ತೋ ಅಂಥೇಳಿ ಏನು ಮಾಡಿದ್ದಾರೆ? ನಿಷೇಧಾಜ್ಞೆ. ಇವ್ರಿಗೆ ಗೊತ್ತಿರೋದು ಒಂದೇ, ಜಮ್ಮು ಮತ್ತು ಕಾಶ್ಮೀರದ ಜನ ಆ ಜನಗಳಿಗೆ ಅಂಗೈನಲ್ಲೇ ಸ್ವರ್ಗ ತೋರಿಸ್ಬಿಟ್ರು. ಆರ್ಟಿಕಲ್ 370 ಆದಮೇಲೆ ಇಲ್ಲಿ ಅದ್ಭುತಗಳು ನಡೆಯುತ್ತೆ, ತುಂಬ ಇನ್ವೆಸ್ಟ್ಮೆಂಟ್ಸ್ ನಡೆಯುತ್ತೆ, ನೀವೆಲ್ಲ ಬನ್ನಿ ಪಂಡಿತರೆ, ಇಲ್ಲಿ ಆಶ್ರಯಿಸಿ ಎಲ್ಲ ಹೇಳಿದ್ರಲ್ಲ. ನಿರಂತರ ಹತ್ಯೆಗಳು ನಡೆದ್ವು ಅಲ್ಲಿ. ಹತ್ಯೆ ನಡೆದ್ಮೇಲೆ ಏನಾಯಿತು? ಆ ಜನ, ಸ್ವಾಮಿ ನಾವಿಲ್ಲಿಗೆ ಬರೋದು ಯಾಕೆ, ನಮ್ಮನ್ನು ಇವ್ರು ಯಾರ್ಯಾರೋ ಉಗ್ರಗಾಮಿಗಳು ಸಾಯಿಸೋದು ಯಾಕೆ, ಬಿಟ್ಬಿಡಿ ನಾವೆಲ್ಲ ಹೋಗ್ತೀವಿ ಅಂತ ಕೇಳಿಕೊಂಡ್ರು. ಸಿಲಿಂಡ್ರು ಇನ್ನೊಂದು ಮತ್ತೊಂದೆಲ್ಲ ತೊಗೊಂಡು ಹೊರಟುಬಿಡ್ತೀವಿ ಅಂದರೆ ಹೆದ್ದಾರಿ ಬಂದ್, ನಿಷೇಧಾಜ್ಞೆ ಜಾರಿ, ನೀವು ಅಲ್ಲೇ ಇರಬೇಕು ಅಂತ. ನೀವು ಆಚೆ ಬಂದು ಬದುಕುವಂತಿಲ್ಲ, ಅಲ್ಲೇ ಇಟ್ಟು ಸಾಯಿರಿ ಅಂತನಾ ಇದರ ಅರ್ಥ? ಇಲ್ಲಿ ನೋಡಿ, ಆ ಗಡಿಗೆ ನಾನು ಕರ್ಕೊಂಡು ಹೋಗ್ತೀನಿ, ಬ್ಯಾಂಗ್ಚುಕ್ ಹೇಳಿರೋ ಮಾತಿದು, ನಾವೆಲ್ಲ ಹೋರಾಟಗಾರರು ಕರ್ಕೊಂಡು ಹೋಗ್ತೀವಿ, ಅಲ್ಲಿಗೊಂದು ಉತ್ತರ ಕೊಡ್ರಪ್ಪ, ನನ್ನ ಲಡಾಖನ್ನು ಉಳಿಸಿ, ನಮ್ಮ ಲಡಾಖನ್ನು ಉಳಿಸಿ. ಲಡಾಖ್ ಅಂದರೆ ಅನೇಕ ಭಾರತದಾದ್ಯಂತದ ಯುವಕರಿಗೆ, ವಿದೇಶದ ಯುವಕರಿಗೆ ಅದೇನು ಗೊತ್ತೇನ್ರಿ, ಅದ್ಭುತ ಅದು. ಎಲ್ಲರೂ 2-wheeler ತೊಗೊಳ್ಳೋದು, ಆ ಲಡಾಖ್ನ ಪ್ರಕೃತಿ ಸೌಂದರ್ಯ ಅದ್ಭುತವಾಗಿದೆ ಅಂಥೇಳಿ ಅಲ್ಲಿಗೆಲ್ಲ ಒಂದು ರೈಡ್ ಹೋಗ್ತಾರೆ. ಪ್ರವಾಸೋದ್ಯಮ ಅದ್ಭುತವಾಗಿದೆ. ಇದೇ ಲಡಾಖಲ್ಲಿ ಇನ್ನೊಂದು ದೊಡ್ಡ ಕೆಲಸ ನಡೀತಾ ಇದೆ. ಇಂಥ ಪ್ರಕೃತಿ ರಮಣೀಯ ದೃಶ್ಯ ಇರತಕ್ಕಂಥ ಲಡಾಖ್ ಇದೆಯಲ್ಲ, ಈ ಲಡಾಖಲ್ಲಿ ಗಣಿಗಾರಿಕೆಗೆ ಅನುಮತಿ ಸಿಕ್ಬಿಟ್ಟಿದೆ. ಲಿಥಿಯಂ ಇದೆ ಅಂತ. ಈ ಲಿಥಿಯಂ ಅಂದರೆ ಏನು ಗೊತ್ತಾ? ಲಿಥಿಯಂ ಅಂದರೆ ಈ ಎಲೆಕ್ಟ್ರಿಕ್ ಬೈಕು, ಎಲೆಕ್ಟ್ರಿಕ್ ಕಾರ್ ಎಲ್ಲ ನೀವು ನೋಡ್ತಾ ಇದ್ದೀರಲ್ವಾ, ಅದರದ ಬ್ಯಾಟ್ರಿ ರೆಡಿ ಮಾಡೋಕ್ಕೆ ಬೇಕಿರತಕ್ಕಂಥ ಅತ್ಯಮೂಲ್ಯ ಲೋಹ ಅದು, ಲಿಥಿಯಂ. ಈ ಲಿಥಿಯಂ ಹೆಚ್ಚು ನಮ್ಮಲ್ಲಿ ಸಿಕ್ಕಷ್ಟು ಕೂಡ ನಮಗೆ ಬ್ಯಾಟ್ರಿ ರೆಡಿ ಮಾಡಲಿಕ್ಕೆ ಬೇಕಿರತಕ್ಕಂಥ ಮೆಟಲ್ನ ಕಾಸ್ಟ್, ಅದರ ಖರ್ಚು ಕಡಿಮೆ ಆಗ್ತಾ ಬರುತ್ತೆ. ಈಗೇನು ಮಾಡಿಬಿಟ್ರು, ಲಿಥಿಯಂ ಸೇರಿದಂಥ ಅನೇಕ ಅತ್ಯಮೂಲ್ಯ ಲೋಹಗಳಲ್ಲಿವೆ. ಗಣಿಗಾರಿಕೆ ಮೇಲೆ ತೋರಿಸ್ತಾ ಇರತಕ್ಕಂಥ ಇಂಟ್ರೆಸ್ಟನ್ನು ಚೀನಾದವರು ಬಂದು ಆಕ್ರಮಿಸ್ಕೊಂಡಿದ್ದಾರಲ್ಲ, ಅವ್ರನ್ನ ಹಿಮ್ಮೆಟ್ಟಿಸಬೇಕು, ಹೊಡೆದು ಓಡಿಸಬೇಕು, ಅವ್ರನ್ನ ಆಚೆ ಕಳಿಸಬೇಕು, ಅವ್ರಿಗೊಂದು ವಾರ್ನಿಂಗ್ ಮಾಡಬೇಕು, ಈ ವಿಚಾರದಲ್ಲಿ ಭಾರತ ಸರ್ಕಾರ ತೋರಿಸ್ತಾ ಇಲ್ಲ. ಕೇಂದ್ರ ಸರ್ಕಾರದ ಕಡೆಯಿಂದ ಲಡಾಖಿಗಳ ಹಕ್ಕು ಹಾಗೂ ಅಧಿಕಾರಕ್ಕೆ ಚ್ಯುತಿ ಬಂದಿದೆ. ಚೀನಾ ಆಕ್ರಮಣ ಮಾಡಿಕೊಳ್ತಾ ಇದ್ದರು, ಈಗ ನಂಬಲ್ವಾ? ಅವ್ರು ಕರ್ಕೊಂಡು ಹೋಗ್ತೀವಿ ಬನ್ನಿ ಅಂತಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗಾದರೂ ಏನು ರೀ, ಸುಳ್ಳು ಹೇಳ್ತಾ ಇದ್ರು ಅಂತಂದ್ರೆ ಹೇಳಬೇಕಲ್ವೇ? ಅವ್ರು ಕರೆದರೂ ಬರ್ತಾ ಇಲ್ಲ, ಇವ್ರು ಹಿಮ್ಮೆಟ್ಟಿಸೋ ಕೆಲಸನೂ ಮಾಡ್ತಾ ಇಲ್ಲ, ಲಡಾಖ್ ಬೇಕಿಲ್ಲ. ಇಡೀ ದೇಶಾದ್ಯಂತದ ಪಿಕ್ಚರ್ ಏನು ಹೇಳಿ, ಲಡಾಖ್ 370 ಮುಕ್ತಿಯಾಯಿತು, ಜಮ್ಮು ಕಾಶ್ಮೀರದಿಂದ ಮುಕ್ತಿಯಾಯಿತು ಅಂತ ಹೇಳ್ಕೊಂಡು ತಿರುಗಾಡಿಕೊಂಡು ಅದನ್ನೇ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಬಿಟ್ಟರೆ ವಾಸ್ತವ ಸ್ಥಿತಿ ಏನಿದೆ? ಎಷ್ಟು 100 ಕಿಲೋಮೀಟ್ರ್ಗಳ ಕಾಲ ದೂರ ಇವರು ಬಂದಿದ್ದಾರೆ ಅಲ್ಲಿಂದ, ಚೆಕ್ ಮಾಡಬೇಕಲ್ವಾ? ಇದು ಮಾಡ್ತಾ ಇಲ್ಲ. ಪ್ರತಿಭಟನೆ ಹತ್ತಿಕ್ಕಬೇಕು ಅಂತ ಏನು ಮಾಡಿದ್ದಾರೆ? ನಿಷೇಧಾಜ್ಞೆ ಹೇರಿ ಇಡೀ ಹೋರಾಟವನ್ನು ಹತ್ತಿಕ್ತಾ, ಚೀನಾನ ಹತ್ತಿಕ್ಕರಪ್ಪ, ಚೀನಾ ಸೈನಿಕರನ್ನ ಆಚೆ ಕಳಿಸ್ರಪ್ಪ ಅಂದರೆ ಲಡಾಖ್ನ ಅಪಾಯದ ಬಗ್ಗೆ ಅರಿವು ಮೂಡಿಸ್ತಾ ಇರ್ತಕ್ಕಂತಹ, ಎಚ್ಚರಿಸ್ತಾ ಇರ್ತಕ್ಕಂತಹ,
ಆ ಒಂದು ವಿನಾಶದ ಬಗ್ಗೆ ಒಂದು ಅಲಾಮ್ ಆಗಿರತಕ್ಕಂಥ ಜನಗಳನ್ನು ನಿಷೇಧಾಜ್ಞೆ ಹೇರಿ ನೀವು ಅವ್ರನ್ನ ಹಿಮ್ಮೆಟ್ಟಿಸ್ತಾ ಇದ್ದೀರಲ್ಲ, ಅವ್ರ ಮೇಲೆ ನೀವು ನಿಷೇಧಾಜ್ಞೆ ಹೇರಿಕೊಂಡು ಹಿಂದೆ ಕಳಿಸ್ತಾ ಇದ್ದೀರಲ್ಲ, ಇಸ್ ಇಟ್ ಫೇರ್? ಗಣಿಗಾರಿಕೆಗೆ ಅವಕಾಶವನ್ನು ಕೊಟ್ಟು ಲಡಾಖ್ ನಾಶಕ್ಕೆ ಕೇಂದ್ರ ಮುನ್ನುಡಿ ಬರೆದಿದೆ ಅಂತ ಕೂಡ ಆ ಹೋರಾಟಗಾರರು ಆರೋಪವನ್ನು ಮಾಡಿದ್ದಾರೆ. ಪರಿಸರ ಕಾರ್ಯಕರ್ತ ಸೋನಂ ಮ್ಯಾಂಗ್ಚುಕ್ ನೇತೃತ್ವದಲ್ಲಿ ಒಂದು ಹೋರಾಟಕ್ಕೆ ಸಜ್ಜಾಗಿದ್ದಾರೆ ಅವರು. ಈಗಾಗಲೇ ಉಪವಾಸ ಸತ್ಯಾಗ್ರಹವನ್ನು ಕೂಡ ಅವರು ಮಾಡಿ ಕೇಂದ್ರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡಿದರು. ಅವರು ಸಿಡಿದಿದ್ದಾರೆ ಲಡಾಖಿಗಳು. ಇವತ್ತಿಗೆ ಗಡಿಯತ್ತ ನಡಿಗೆ ಕಾರ್ಯಕ್ರಮಕ್ಕೆ ಕೇಂದ್ರ ಸರ್ಕಾರ ತಡೆ ಹಾಕಿದೆ. ಇವ್ರು ಹೋಗಬೇಕಲ್ಲ, ಕೇಂದ್ರದವರು ಅಲ್ಲೆಲ್ಲ ಹೋಗಿ ರಕ್ಷಣಾ ಮಂತ್ರಿಗಳು ಹೋಗಬೇಕು, ಪ್ರಧಾನಮಂತ್ರಿಗಳು ಗಮನಿಸ್ಬೇಕು ಅಲ್ಲಿ ಏನಾಗ್ತಿದೆ ಅಂಥೇಳಿ, ಮಾಹಿತಿ ತೊಗೋಬೇಕು, ಸೈನಿಕ ಆದೇಶವನ್ನು ಮಾಡಬೇಕು, ಚೀನಾ ಸೈನಿಕರು ಇಷ್ಟೊಳಗಡೆ ಯಾಕೆ ಬಂದ್ರಪ್ಪ ಅಂಥೇಳಿ, ಎದೆಗಾರಿಕೆ ಶೌರ್ಯ ಎಲ್ಲ ಇದೆಯಲ್ಲ, ಮಾಡಬೇಕಲ್ಲ ಆ ಕೆಲಸವನ್ನು. ಅದ್ಯಾವುದನ್ನು ಮಾಡದೆ ಆ ಲಡಾಖಿ ಜನ ಪಾಪ ನಿರಪರಾಧಿಗಳು, ಅವ್ರ ಮೇಲೆ ನಿಷೇಧಾಜ್ಞೆ ಇರೋದು. ಚೀನಾ ಸೈನಿಕರು ಭಾರತದ ಗಡಿ ಒಳಗಡೆ ಬಂದಿದ್ದಾರೆ ಅಂತ ಲಡಾಖ್ ಜನ ಆರೋಪ ಮಾಡ್ತಾ ಇದ್ದಾರೆ. ತಮ್ಮದೇ ನೆಲಕ್ಕೆ ಕಾಲಿಡುವುದನ್ನು ಹೇಗೆ ಚೀನಾ ಸೈನಿಕರು ತಡೀತಾರೆ? ಜಗತ್ತಿನ ಎದುರು ಸಾಕ್ಷ್ಯ ಸಮೇತ ಚೀನಾ ಅತಿಕ್ರಮಣ ಇದೀಗ ಬಹಿರಂಗಕ್ಕೆ ತೀರ್ಮಾನ ಕೂಡ ಮಾಡಲಾಗಿತ್ತು. ಚೀನಾ ಅತಿಕ್ರಮಣ ತೋರಿಸೋದಕ್ಕಾಗಿಯೇ ಗಡಿಯತ್ತ ನಡಿಗೆ ಮಾಡ್ತೀವಿ ಅಂತ ಕೂಡ ಲಡಾಖ್ನ ಜನ ಹೇಳಿದರು. 10,000 ಅಧಿಕ ಲಡಾಖಿಗಳು, ಒಬ್ಬರು ಇಬ್ಬರು 100 50 ಜನ ಅಲ್ಲ, 10,000 ಜನ ಗಡಿಯತ್ತ ನಡಿಗೆ ರೆಡಿಯೇ ಇದ್ದರು. ಅವರೆಲ್ಲರಿಗೂ ನಿಷೇಧಾಜ್ಞೆ ಹೇರಿದ್ರು. ಬಹಿರಂಗ ಆಗಿಬಿಟ್ರೆ, ಬಟಾ ಬಯಲಾಗ್ಬಿಟ್ರೆ, ಇವ್ರ ಬಣ್ಣ, ಇವ್ರ ಬಣ್ಣಗೇಡಿ, ಇವ್ರ ಹೊಣೆಗೇಡಿತನ ಆಚೆ ಬಂದುಬಿಟ್ರೆ ಅದಕ್ಕೆ ಏನು ಮಾಡಬೇಕು? ನಿಷೇಧಾಜ್ಞೆ ಹೇರಬೇಕು. ನಿನ್ನೆ ನಡೆಯಬೇಕಿದ್ದಂಥ ಗಡಿಯತ್ತ ನಡಿಗೆ ಹೋರಾಟಕ್ಕೆ ಕೇಂದ್ರ ಸರ್ಕಾರದ ಕಡೆಯಿಂದ ತಡೆ ಬಂದಿದೆ. ಸತ್ಯ ಮಾತನಾಡುವವರನ್ನು ಕೇಂದ್ರ ಸರ್ಕಾರ ದೇಶದ್ರೋಹಿ ಅಂತ ಬಿಂಬಿಸ್ತಾ ಇದೆ. ನಮ್ಗೆ ಅವಕಾಶ ಕೊಡಿ, ನಾವು ಚೀನಾ ಅತಿಕ್ರಮಣವನ್ನು ಬಹಿರಂಗಪಡಿಸ್ತೀವಿ ಅಂತ ಕೂಡ ಸೋನಂ ಮ್ಯಾಂಗ್ಚುಕ್ ಹೇಳಿದರು. 2019 ಲಡಾಖನ್ನು ಪ್ರತ್ಯೇಕ ಮಾಡಿದಂಥ ಕೇಂದ್ರದ ನಿರ್ಧಾರವನ್ನು ಇದೇ ಸೋನಂ ಮ್ಯಾಂಗ್ಚುಕ್ ಸ್ವಾಗತ ಮಾಡಿದರು. ಏನೋ ಒಳ್ಳೆಯದಾಗುತ್ತೆ ಅಂತ. ಇಲ್ಲಿ ನೋಡಿದ್ರೆ ಇಲ್ಲಿ ಕಡೆ ಗಣಿಗಾರಿಕೆಗೆ ಅನುಮತಿ, ಆಯ್ತು ಮಾಡಿ, ಯಾರ್ಯಾರು ಗಣಿಗಾರಿಕೆ ಮಾಡ್ತಿರೋ ಮಾಡಿ. ಇಡೀ ಲಡಾಖ್ನ ಆ ಪರ್ವತಗಳು, ಆ ಬೆಟ್ಟ, ಆ ಸೌಂದರ್ಯ, ಆ ನೀರು, ಎಷ್ಟು ಚೆನ್ನಾಗಿರುತ್ತೆ ಆ ರಸ್ತೆಗಳು. ಈ ಗಣಿಗಾರಿಕೆ ಅದ್ರೇನಾಗುತ್ತೆ ಹೇಳಿ? ಅದೇ ರಸ್ತೆ, ಅದೇ ಲಾರಿ ತುಂಬಿ ಅದಿರನ್ನು ತುಂಬಿ, ಆ ಬೆಟ್ಟಗಡ್ಡುಗಳನ್ನು ಕರಗಿಸಿ, ಪರಿಸರನ ಹಾಳು ಮಾಡಿ, ಆ ನೀರಿನ ಬಣ್ಣವನ್ನೇ ಚೇಂಜ್ ಮಾಡಿ ಮುಗಿಸ್ಬಿಡೋದು. ಆಮೇಲೆ ರೀತಿಯಮ್ಮೆಲ್ಲ ತೊಗೊಳ್ಳಿ, ಎಲ್ಲ ತೊಗೊಳ್ಳಿ, ಲಡಾಖ್ ಸೌಂದರ್ಯ ಹಾಳು. ಇಲ್ಲಿ ಹೋಗ್ತೀರಾಮೇಲೆ ಪ್ರವಾಸೋದ್ಯಮಕ್ಕೆ ಎಲ್ಲಿ ಹೋಗ್ತೀರಪ್ಪ? ಲಡಾಖ್ನ ಗ್ಯಾಲ್ವನ್ ಕಣಿವೆ ಒಳಗಡೆ 2020 ಅನೇಕ ಚೀನಿ ಸೈನಿಕರು ಬಂದು ಭಾರತೀಯರನ್ನು ಕೊಂದು ಹಾಕಿತ್ತು. ಪ್ರತಿಯಾಗಿ ಭಾರತದ ಸೈನಿಕರು ಅವ್ರನ್ನ ಕೊಂದಿದ್ರು. ಭಾರತದ ಲಡಾಖ್ನಲ್ಲಿ ಕುರಿ ಮೇಯಿಸ್ತಾ ಇದ್ದ ಭಾರತೀಯರನ್ನು ಚೀನಾ ಓಡಿಸಿತ್ತು ಕೂಡ. ಆದರೆ ವಿಡಿಯೋ ವೈರಲ್ ಆಗಿಬಿಟ್ಟಿದೆ ಅಂತ ಅವತ್ತು ಕೇಂದ್ರ ಸರ್ಕಾರ ಆರೋಪವನ್ನು ನಿರಾಕರಣೆ ಮಾಡಿತ್ತು. ಚೀನಾದ ಅತಿಕ್ರಮಣದ ಬಗ್ಗೆ ಕೇಂದ್ರದ ಕಣ್ಣು ತರಿಸಬೇಕು ಅಂಥೇಳಿ ಗಡಿಯತ್ತ ನಡಿಗೆ ಕಾರ್ಯಕ್ರಮ ಆಯೋಜನೆ ಆಯಿತು. ಆದರೆ ಇದೀಗ ಈ ಒಂದು ವಿಚಾರದಲ್ಲಿ ಕೇಂದ್ರ ಮೌನ ತಾಳಿದೆ. ಜೊತೆಗೆ ಯಾರು ಎಚ್ಚರಿಸ್ತಾ ಇದ್ದಾರೋ ಅವರನ್ನೇ ಬಡಿಯೋ ಕೆಲಸವನ್ನು ಕೇಂದ್ರ ಮಾಡ್ತಾ ಇದೆ. ಲಡಾಖಿಗಳ ಹಕ್ಕು ಹಾಗೂ ಅಧಿಕಾರವನ್ನು ಮರಳಿ ಪಡಿಬೇಕು ಅಂಥೇಳಿ ಇದೀಗ ಹೋರಾಟ ಜಾರಿಯಲ್ಲಿದೆ. ಲಡಾಖ್ ಉಳಿಸಿ ಅಂತೇಳಿ ಸೋನಂ ಮ್ಯಾಂಗ್ಚುಕ್ 21 ದಿನಗಳ ಕಾಲ ಸತ್ಯಾಗ್ರಹವನ್ನು ಕೂಡ ಮಾಡಿದರು. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಫಲ ಕೊಟ್ಟಂತೆ ಕಾಣಿಸ್ತಾ ಇಲ್ಲ. ಕೇಂದ್ರ ಅವರು ತೋರಿಸ್ತೀವಿ ಬನ್ನಿ ಅಂತ ಹೇಳಿದರೂ ಕೂಡ ಚೀನಾದ ಅತಿಕ್ರಮಣ ತಡೆಯೋ ಪ್ರಯತ್ನ, ಅವ್ರನ್ನ ಹಿಮ್ಮೆಟ್ಟಿಸೋ ಪ್ರಯತ್ನ ಯಾವ ವಿಚಾರದಲ್ಲೂ ಕೂಡ ಇವರು ಮಾಡ್ತಾ ಇಲ್ಲ. इक्कीस दिन के अनशन के बाद आप लोगों को याद होगा लद्दाख की महिलाओं ने बागडोर संभाला था 10 दिन के अनशन के लिए, और आज उनके 10 दिन पूरे हुए और इसमें हर दिन लगभग 250-300 महिलाएं और हर रात 150 महिलाएं यहां खुले आसमान में सोते थे, और आज उनका 10 दिन पूरा हुआ. अब युवा लद्दाख के अनशन पे होंगे, वो परसों 6 से होंगे, और इस बीच एक गैप सा था, उसको पूरा करने के लिए मैं और यहाँ लद्दाख के जो एपेक्स बॉडी के नेतागण हैं वो 3 के अनशन पे हम रहेंगे, जिस बीच महिलाओं से बागडोर युवा पीढ़ी को सौंपा जाएगा. हम सब पहले की तरह ही बहुत ही शांतिपूर्ण अनशन पे हैं, भारत सरकार को और नेताओं को याद दिलाने के लिए जो लद्दाख के साथ वादे हैं, लद्दाख की संस्कृति, लद्दाख के पर्यावरण को संरक्षण देने का और लद्दाख को लोकतंत्र बहाल करने का. इस बारे में क्योंकि हमारा इरादा प्रशासन से डिटेल्स ಕೊಡಕ್ಕೆ ಇದೀಗ ಪ್ರಭು ಇದ್ದಾರೆ. ಪ್ರಭು, ಲಡಾಖ್ನ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ಎದೆಗಾರಿಕೆ ಏನಾಗಿದೆ? ಕೇಂದ್ರ ಸರ್ಕಾರದ ಧೈರ್ಯದ ಕತೆ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ? ಕಾರಣ ಆ ಜನ ಅಂಗಲಾಚ್ತಾ ಇದ್ದಾರೆ ಲಡಾಖ್ನ ಜನ. ಚೀನಾದ ನೋಡಿ, ಒಂದು ಪ್ರದೇಶಕ್ಕೆ, ಈಗ ನಾವೇ ಒಂದು ಊರಲ್ಲಿ ಇರ್ತೀವಿ, ಆ ಊರಲ್ಲಿ ಒಂದು ಕೆರೆ ಇರುತ್ತೆ,
ಒಂದು ಹೈನುಗಾರಿಕೆ ಇರುತ್ತೆ, ಹಸು ಮೇಯಿಸ್ತಾರೆ, ಕುರಿ ಮೇಯಿಸ್ತಾರೆ, ಅವ್ರಿಗೊಂದು ಗಡಿ ಅಂತಿರುತ್ತೆ, ಅವ್ರದ್ದೊಂದು ಜಮೀನು ಅಂತಿರುತ್ತೆ, ಒಂದು ಬೆಟ್ಟ ಗುಡ್ಡ ಅಂತಿರುತ್ತೆ, ಒಂದು ಪ್ರಕೃತಿ ಅಂತಿರುತ್ತೆ, ಒಂದು ಹೊಳೆ, ಒಂದು ಬಾವಿ, ಒಂದು ಜೀವನ, ಒಂದಷ್ಟು ಕಚ್ಚಾ ಮನೆಗಳು ಎಲ್ಲ ಇರ್ತವಲ್ವಾ. ಸೊ ಹೀಗಿದ್ದಾಗ ಯಾವುದೋ ಬೇರೆಯವ್ರು ಯಾರೋ ಬಂದು ಅಲ್ಲಿ ಗಣಿಗಾರಿಕೆ ಮಾಡಿಬಿಡ್ತೀವಿ ಅನ್ನೋದು ಒಂದು ಕಡೆ, ನಮ್ಮ ಊರಿನ ಜಮೀನನ್ನು ಆಕ್ರಮಿಸ್ಕೊಳ್ಳೋದು, ನಮ್ಮ ಸರೋವರನ ಹಾಳು ಮಾಡೋದು, ನಮ್ಮ ಊರಿನ ಎಷ್ಟೋ ಕಿಲೋಮೀಟ್ರ್ ಒಳಗಡೆ ಬಂದ್ಬಿಡೋದು ಮಾಡಿದಾಗ ಆ ಜನಕ್ಕೆ ಆ ಊರು ಬಿಟ್ಟರೆ ಬೇರೆ ದಾರಿ ಇಲ್ಲ, ಆ ಊರಿನ ಉಳಿವಿಗಾಗಿ ಅವ್ರು ಹೋರಾಟವನ್ನು ಮಾಡಲೇಬೇಕು. ಸೊ ಈ ಸ್ಥಿತಿಯಲ್ಲಿ 10,000 ಜನ ರೆಡಿಯಾದರೆ ಯಾರು ಒಳಗಡೆ ಆಕ್ರಮಿಸ್ಕೊಳಕ್ಕೆ ಬರ್ತಾ ಇದ್ದಾರೋ ಅವ್ರ ವಿರುದ್ಧ ಸಮರ ಸಾರೋದು ಬಿಟ್ಟು, ಅವ್ರನ್ನ ಗಡಿ ಆಚೆ ಅಟ್ಟೋದು ಬಿಟ್ಟುಬಿಟ್ಟು, ಇಲ್ಲಿ ಯಾರು ಪ್ರತಿಭಟನೆ ಮಾಡ್ತಿದ್ದಾರೋ ಅವ್ರನ್ನೇ ಹತ್ತಿಕ್ಕೋ ಪ್ರಯತ್ನದ ಒಂದು ರೂಪವಾಗಿ ಅವರ ಮೇಲೆ ನಿಷೇಧಾಜ್ಞೆ ಜಾರಿ ಮಾಡ್ತಾ ಇದೆಯಾ ಕೇಂದ್ರ ಅಂತ. ನಿಜಕ್ಕೂ ರಮಾಕಾಂತ, 2019 ಕೇಂದ್ರ ಸರ್ಕಾರ ಜಮ್ಮು ಕಾಶ್ಮೀರಕ್ಕೆ ಕೊಟ್ಟಂತಹ ವಿಶೇಷವಾದಂಥ ಸ್ಥಾನಮಾನ ರದ್ದುಗೊಳಿಸ್ತು, ಅಂದರೆ 370 ವಿಧಿಯನ್ನು. ಆ ಸಂದರ್ಭದಲ್ಲಿ ಇದೇ ಏನು ಸಾಮಾಜಿಕ ಹೋರಾಟಗಾರ, ಪರಿಸರವಾದಿ, ಸಂಶೋಧಕರಾಗಿರುವಂತಹ ಸೋನಮ್ ವಾಂಗ್ಚುಕ್ ಸೇರಿದಂತೆ ಲಡಾಖಿಗಳು ಕೂಡ ಅದನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿದರು. ಅಯ್ಯೋ, ಇನ್ಮೇಲಾದರೂ ಕೂಡ ನಮಗೆ ಅಭಿವೃದ್ಧಿ ಆಗುತ್ತೆ, ಅಥವಾ ನಮ್ಮದೇ ಪ್ರತ್ಯೇಕವಾಗಿ ಕೇಂದ್ರಾಡಳಿತ ಪ್ರದೇಶ ಆಯಿತು, ನಮಗೆ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ರೀತಿಯ ಅನುದಾನ ಸಿಗುತ್ತೆ ಅಂಥೇಳಿ ಭಾವಿಸಿದರು. ಆದರೆ ಅದೆಲ್ಲವೂ ಕೂಡ ಹುಸಿಯಾಗಿದೆ ಅನ್ನೋದು, ಅಂದರೆ ಅವರ ನಿರೀಕ್ಷೆಗಳೇನಿತ್ತು ಈಗ ಅದೇ ಜನ ಅದನ್ನು ತಿರಸ್ಕಾರವನ್ನು ಮಾಡ್ತಿದ್ದಾರೆ. ಅಂದ್ರೆ ಈಗ ಒಂದು ಅನುಮಾನ ಕಾರಣ ಆಗ್ತಾ ಇದೆ, ಯಾಕಂತ ಹೇಳಿದ್ರೆ ಲಡಾಖ್ ಅಥವಾ ಸಿಕ್ಕಿಂ ಆಗಿರ್ಬೋದು, ಅರುಣಾಚಲ ಪ್ರದೇಶ ಆಗಿರ್ಬೋದು, ಈ ಭಾಗಗಳು ನಿಜಕ್ಕೂ ಭಾರತದ ಭೌಗೋಳಿಕ ಪ್ರದೇಶಕ್ಕೆ ಒಳಪಡ್ತಿದೆಯಾ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಸೋನಮ್ ವಾಂಗ್ಚುಕ್ ಅವರು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಬರ್ತಾ ಇದ್ರು, ನಿನ್ನೆ ದೊಡ್ಡ ಮಟ್ಟದ ಒಂದು ನಡಿಗೆಯನ್ನು ಕೂಡ ಹಮ್ಮಿಕೊಂಡಿದ್ರು. ಆ ನಡಿಗೆ ಹೋರಾಟ ಅನ್ನೋದಕ್ಕಿಂತ ಅದು ಸತ್ಯ ದರ್ಶನ ಆಗಿತ್ತು. ಅಲ್ಲಿಗೆ ಸ್ಪಾಟ್ಗೆ ಹೋಗಿ ಚೀನಾ ಯಾವ ರೀತಿ ಭಾರತದ ಗಡಿ ಭಾಗಗಳನ್ನು ಅತಿಕ್ರಮಣ ಮಾಡಿಕೊಂಡಿದೆ, ಸುಮಾರು 4,000 ಚದರ ಅಡಿ ಈಗಾಗಲೇ ಅತಿಕ್ರಮಣ ಮಾಡಿಕೊಂಡಿದ್ದು, 40,000 ಚದರ ಅಡಿ, ಸುಮಾರು 8 ಕಿಲೋಮೀಟರ್ ಪ್ರದೇಶ ನಮ್ಮದೇ ಅಂಥೇಳಿ ಅವರು ವಾದವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಬಟ್ ಕೇಂದ್ರ ಸರ್ಕಾರ ಹೇಳ್ತಾ ಇದೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳ್ತಿದ್ದಾರೆ, ಒಂದು ಇಡೀ ಜಾಗ ಕೂಡ ಚೀನಾದವರು ಭಾರತದಿಂದ ವಶಪಡಿಸ್ಕೊಂಡಿಲ್ಲ ಅಂಥೇಳಿ ಮೊಂಡುವಾದವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. 2020 ಗಾಲ್ವಾನ್ ಕಣಿವೆಯ ಸಂಘರ್ಷ ಆದ ನಂತರವೂ ಕೂಡ, ಬಟ್ ಈಗ ವಾಸ್ತವವಾಗಿ ಅಲ್ಲಿ ಖಂಡಿತವಾಗಲೂ ನೀವು ಹೇಳಿದಾಗೆ ಗಣಿಗಾರಿಕೆಗೆ ಉತ್ತೇಜನವನ್ನು ಕೊಡ್ತಿದ್ದಾರೆ, ರಿಯಲ್ ಎಸ್ಟೇಟ್ಗೆ, ಕುಳಗಳಿಗೆ ಆಹ್ವಾನವನ್ನು ಕೊಡ್ತಾ ಇದ್ದಾರೆ. ಈ ಸ್ಥಾನಮಾನ ಏನು ಜಮ್ಮು ಕಾಶ್ಮೀರದ ರದ್ದಾಯಿತು, ಇದೇ ಈಗ ಲಡಾಖಿಗಳಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸ್ತಾ ಇದೆ. ಹಾಗಾಗಿ ವಾಂಗ್ಚುಕ್ ಅವರು ಈಗಾಗಲೇ ಎಚ್ಚರಿಕೆ ಮೇಲೆ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ. ಈಗ ಕೇಂದ್ರ ಸರ್ಕಾರ 144 ಸೆಕ್ಷನ್ ಜಾರಿ ಮಾಡಿ ಸ್ಥಳೀಯ ಆಡಳಿತದ ಮೂಲಕ ಅವರ ಹೋರಾಟವನ್ನು ಹತ್ತಿಕ್ಕುವಂಥ ಏನು ಪ್ರಯತ್ನವನ್ನು ಮಾಡಿದೆ, ಇದು ಕೇವಲ ಹತ್ತಿಕ್ಕುವಂಥ ಕೆಲಸ ಆಗಿರ್ಬೋದು, ಇನ್ಮೇಲೆ ಅಸಲಿ ಹೋರಾಟ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಕುರಿಗಾಹಿಗಳಿಗೂ ಕೂಡ ಅಲ್ಲಿ ಕುರಿ ಮೇಯಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಲ್ಲಿ ಈಗ ಬೇರೆ ಬೇರೆ ರಾಜ್ಯದವರು ಬಂದರೂ ಅಲ್ಲಿ ಇನ್ವೆಸ್ಟನ್ನು ಮಾಡ್ಬೋದು, ಹೂಡಿಕೆಯನ್ನು ಮಾಡ್ಬೋದು, ಗಣಿಗಾರಿಕೆಯನ್ನು ಮಾಡ್ಬೋದು ಅನ್ನುವಂಥ ಒಂದು ವಿಶೇಷ ಸ್ಥಾನಮಾನದ ಆ ಒಂದು ರದ್ದಾದ ಮೇಲೆ ಏನು ಹಕ್ಕುಗಳು ಅನ್ವಯಕ್ಕೆ ಶುರುವಾಯಿತು. ಹಾಗಾಗಿನೇ ಈಗ ಅಲ್ಲಿ ಅಲ್ಲಿಂದ ಮತ್ತೆ ಹೋರಾಟಗಳು ಶುರುವಾಗ್ತಾ ಇದೆ. ಶೆಡ್ಯೂಲ್ 6 ಸೇರಿಸಬೇಕು ಅನ್ನುವಂಥ ಒತ್ತಾಯವನ್ನು ವಾಂಗ್ಚುಕ್ರು ಲಡಾಖಿಗಳು ಮಾಡ್ತಿದ್ದಾರೆ. ಕೇಂದ್ರ ಸರ್ಕಾರ 2019 ಪ್ರಣಾಳಿಕೆಯಲ್ಲಿ ಹೇಳಿತ್ತು, ನಾವು ನಿಮಗೆ ಶೆಡ್ಯೂಲ್ 6 ಸೇರ್ಪಡೆ ಮಾಡ್ತೀವಿ ಅಂತ. ಅಂದರೆ ಸ್ಥಳೀಯ ಆಡಳಿತ ಮತ್ತು ಸ್ಥಳೀಯ ಹಕ್ಕುಗಳನ್ನು ರಕ್ಷಣೆ ಮಾಡುವಂಥ ಒಂದು ಶೆಡ್ಯೂಲ್ ಆಗಿರೋದ್ರಿಂದಾಗಿ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬಟ್ ಚುನಾವಣೆ ಸಂದರ್ಭದಲ್ಲಿ ಈಗ ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಖಂಡಿತವಾಗಲೂ ಚೀನಾ ನಡುವೆ ಮಧ್ಯಸ್ಥಿಕೆಯನ್ನು ಮಾತುಕತೆ ನಡೆಸಿ ಶಾಂತಿ ಮಾತುಕತೆಗೆ ಬಂದು ತಮ್ಮ ಪ್ರದೇಶವನ್ನು ಬಿಟ್ಟುಕೊಡದೆ ಯಾವ ಎದೆಗಾರಿಕೆ ಪ್ರದರ್ಶನ ಮಾಡುತ್ತೆ, ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ದೇಶದ ಜನರಿಗೆ ರಕ್ಷಣೆ, ಭದ್ರತೆ ಅಥವಾ ದೇಶದ ಸಾರ್ವಭೌಮತ್ವದ ವಿಚಾರದಲ್ಲಿ ಯಾವ ಸಂದೇಶವನ್ನು ಕೊಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ರಮಾಕಾಂತ್, ಥ್ಯಾಂಕ್ ಯು ಪ್ರಭು.